ಬುಜ್ಜಿಮ್ಮ ಸೌಂಡ್ ಕಡಿಮೆ ಮಾಡಿದೀರಾ? ಏನ್ ಇವನ್ ಮಾಡೋದು ಒಬ್ಬ, ನಮ್ ಬುಜ್ಜಿ ಹೇಳದ್ ಮತ್ತೆ ಕೇಳಲ್ಲ. ಇವಾಗ ಒಂದ್ ದೊಡ್ಡವನಾಗ್ಬಿಟ್ಟಲ್ವಾ, ಹೇಳ್ ನಮ್ಗೆನೆ ಇದ್ ಮಾಡ್ಬಿಡ್ತಾನೆ. ಅವನತ್ ಹೇಳದ್ ಮತ್ ಕೇಳಲ್ಲ. ಮೊಟ್ಟೆ 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 ಸು ಆಯ್ತು, ಮಾಡ್ಕೊಡ್ತೀನಿ ನಡಿಯಪ್ಪ. ಇವತ್ತು ನಮ್ ಖುಷಿಗೋಸ್ಕರ ಒಂದು ಮೊಟ್ಟೆಯಲ್ಲಿ ಗ್ರೇವಿ ಮಾಡ್ತಿದ್ದೀನಿ. ಡಿಫ್ರೆಂಟ್ ಆಗಿರುತ್ತೆ, ಯಾವ ತರ ಅಂತ ನೋಡಿ. ಸಖತ್ ಆಗಿರುತ್ತೆ. ಸಾಕ್ ಹೇಳೋ ಖುಷ್ನ ಖುಷಿ ಪಡಿಸೋಕ್ಕೋಸ್ಕರ ಮೊಟ್ಟೆಯಿಂದ ಗ್ರೇವಿ ಮಾಡ್ತಿದ್ದೀನಿ. ಬುಜ್ಜಿ ಬಿಬಿಗೆ ಏನಾದ್ರೂ ತಿನ್ಬೇಕು ತಿನ್ಬೇಕು ಅನ್ನಿಸ್ತಿದೆ. ಅವ್ನು ಏನ್ ಹೇಳ್ತಾನೆ ಅದು ಮಾಡಿಲ್ಲ ಅಂದ್ರೆ ಮಾಡ್ತಾನೆ, ಕುತ್ಕೊಳ್ತಾನೆ. ಅಡಿಗೆ ಏನ್ ಮಾಡೋದಂತ ಹೇಳಿ ಯತ್ನ ಮಾಡ್ತಿದ್ದೆ. ಬುಜ್ಜಿ ಬಿಬಿ ಹೇಳ್ದ ನಂಗೆ ಮೊಟ್ಟೆಯಿಂದ ಏನಾದ್ರು ಮಾಡು ಅಮ್ಮಮ್ಮ ಅಂತ. ನಾನೆ ಮೊಟ್ಟೆ ಬೇಯಿಸ್ಕೊಟ್ಟಿದ್ದೆ, ಇವತ್ತು ಮೊಟ್ಟೆಯಿಂದ ಏನಾದ್ರು ಮಾಡ್ಕೊಡ್ತೀನಿ. ಏನ್ ಮಾಡೋದು, ಸುಮ್ನಿರಮ್ಮ. ಹಿಂಗೆ ಹಿಂಗೆ ಅಲ್ವಾ? ಪುಟ ಬಿಡು ಬಿಡು, ಏನ್ ಅಕ್ಕಿ ತೊಳ್ಕೊತಿದ್ಯಾ? ಶೈಲು ಅಂತೂ ಮಲಗಿದ್ಲು ಮಲಗಿದ್ಲು ಯಪ್ಪ, ಸಿಗಾಬಿಟ್ಟು ನಿದ್ದೆ ಮಾಡ್ತಾಳೆ, ಮಾತ್ರೆ ಕುಡಿದ್ಬಿಟ್ಟು. ಹಾಗಾಗಿ ಹೇಳಿಸ್ತೆ ನಾನು. ಇರಮ್ಮ ಬೇಡ ಬೇಡ, ಬೆಳಗ್ಗೆಯಿಂದ ಅಷ್ಟು ನಿದ್ದೆ ಮಾಡಿದ್ದೆ, ಇವಾಗ ಆರಾಮಾಗಿ ಸ್ವಲ್ಪ ಕಿಚನಲ್ಲಿ ಟೈಮ್ ಪಾಸ್ ಮಾಡ್ದು. ಬನ್ನಿ ಇವಾಗ ಒಂದು ಗ್ರೇವಿ ಮಾಡೋಕ್ಕೆ ನಾನು ಏನೆಲ್ಲ ತಗೊಂಡಿದ್ದೀನಿ ತೋರಿಸ್ತೀನಿ. ನಾನು ಒಗ್ಗರಣೆಗೆ ಒಂದು ಅಪ್ಪು ಈರುಳ್ಳಿ ಇತ್ತು, ಅದನ್ನೇ ಕಟ್ ಮಾಡ್ಕೊಂಡಿದ್ದೀನಿ. ಮೀಡಿಯಂ ಈರುಳ್ಳಿ ಇದ್ರೆ ಎರಡು ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ತಪ್ಪಿದ್ರೆ ಒಂದು ಕಟ್ ಮಾಡ್ಕೊಳ್ಳಿ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಟೊಮೆಟೊ ಹಣ್ಣು ಗ್ರೇವಿ ಮಾಡ್ಕೊಳ್ತೀನಿ, ಚಿ ಪ್ಯೂರಿ ಮಾಡ್ಕೊಳ್ತೀನಿ. ಮತ್ತೆ ನಾನು ಒಂದು ಟೊಮೆಟೊ ದಪ್ಪಾಗಿರೋ ಒಂದು ಟೊಮೆಟೊ ತಗೊಂಡಿದ್ದೀನಿ, ಇದನ್ನು ಪ್ಯೂರಿ ಮಾಡ್ಕೊಬಿಡೋಣ. ಮತ್ತು ಇಲ್ಲಿ ನೋಡಿ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಈ ಥರ ಸಣ್ಣದಾಗಿ ಇಟ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಇನ್ನು ಏನೆಲ್ಲ ಸಾಮಗ್ರಿಗಳು ತಗೊಳ್ತೀನಿ, ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಬನ್ನಿ, ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ ಗ್ರೇವಿ. ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದು ಬಿಸಿ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೋಬೇಕು. ನೋಡಿ ಜಾಸ್ತಿ ಎಣ್ಣೆ ಹಾಕ್ಕೊಂಡಿಲ್ಲ, ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ಇನ್ನೊಂದು ಸರಿ ಒಗ್ಗರಣೆ ಮಾಡಬೇಕು, ಅದೆಲ್ಲ ಒಗ್ಗರಣೆ ಮಾಡ್ಕೋಬೇಕಲ್ವಾ. ಹಾಗಾಗಿ ನಾನು ಮೊದಲಿಗೆ ಇಲ್ಲಿಗೆ ಸ್ವಲ್ಪ ಸೋಂಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಸ್ವಲ್ಪ ಸೋಂಪು, ಒಂದು ಏಲಕ್ಕಿ ಕಾಯಿ, ಒಂದು ಚಕ್ಕೆ ಪೀಸು, ಒಂದೆರಡು ಲವಂಗ, ಒಂದು ಸ್ಟಾರು, ಸ್ವಲ್ಪ ಸ್ವಲ್ಪ ಹಾಕೊಳ್ಳೋದು ಜಾಸ್ತಿ ಬೇಡ, ಒಂದು ಮರಟ್ಟಿ ಮಗ್ಗು, ಒಂದು ತಿರಿಯ ಕೂಡ ಮತ್ತೆ ಮತ್ತೆ ಸ್ವಲ್ಪ ಹಾಗೇ ಅದು ಫ್ರೈ ಮಾಡ್ಕೊಳ್ಳೋಣ, ಜಾಸ್ತಿ ಬೇಡ ಸ್ವಲ್ಪ. ಕೋಶ್ ಸುಮ್ಮನೆ ಸದ್ದು ಮಾಡಬಾರ್ದು. ಇಲ್ಲಿ ಗೋಡಂಬಿ ಇದ್ರೆ ಗೋಡಂಬಿ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಕಾಯಿನೇ ಹಾಕೋಬೋದು ನೀವು. ನಾನು ಇಲ್ಲಿ ಬಂದು ಇವತ್ತು ಕಾಯಿ ತುರಿನೇ ಹಾಕೊಳ್ತಿದ್ದೀನಿ ನೋಡಿ, ಸ್ವಲ್ಪ ಒಂದೆರಡು ಸ್ಪೂನಷ್ಟು ಕಾಯಿ ತುರಿ ಇದೆ. ಇದನ್ನು ಕೂಡ ಸ್ವಲ್ಪ ಹಾಗೆಯೇ ಬಾಡಿಸ್ಕೊಳ್ಳೋಣ. ನಿಜ ಈ ರೀತಿ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಒಂದು ಸ್ಪೂನಷ್ಟು ಉರಿಗಡಲೆ ಹಾಕ್ಕೊಳ್ತಾ ಇದ್ದೀನಿ ನಾನು, ಜಾಸ್ತಿ ಬೇಡ ಸ್ವಲ್ಪ. ಒಂದೇ ಥರ ಮಾಡ್ಕೊಂಡು ತಿನ್ನೋ ಬದಲು ಅವಾಗವಾಗ ಸ್ವಲ್ಪ ಚೇಂಜಸ್ ಇರಲಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇದ್ರೊಳಗಡೆ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ, ನಾನು ಟೊಮೆಟೊ ತಗೊಂಡಿದ್ದಲ್ವಾ, ಟೊಮೆಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಹಾಗೇನೆ ಮತ್ತು ಕೊತ್ತಂಬರಿ ಸೊಪ್ಪು, ನಾಟಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಇಷ್ಟ, ಮತ್ತು ಕೊತ್ತಂಬರಿ ಸೊಪ್ಪು ಈ ಥರ ಎಲ್ಲ ಹಾಕ್ತು ಅಂದರೆ ಸ್ವಲ್ಪ ಜಾಸ್ತಿಯಾಗಿ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಈ ರೀತಿ ಮಾಡೋದ್ರಿಂದ. ಇವಾಗ ಇದನ್ನು ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲಿ ಅಷ್ಟೊಂದು ಒಗ್ಗರಣೆ ಕೂಡ ಮಾಡ್ಕೊಳ್ತೀನಿ ಪಕ್ಕದಲ್ಲಿ ನೋಡಿ. ಇವಾಗ ಎಲ್ಲ ಇದು ಸ್ವಲ್ಪ ತಣ್ಣಗಾಗಬೇಕು, ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ನಾನು ಇವಾಗ ಒಂದು ತವಾ ಇಟ್ಕೊಂಡಿದ್ದೀನಿ, ತವಾ ಬಿಸಿ ಆಗಬೇಕು. ತವಾ ಬಿಸಿ ಆದಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ನೋಡಿ, ಜಾಸ್ತಿ ಇಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಇವಾಗ ಒಂದು ಬಾಣಲೆ ಮಾಡಿಕೊಂಡಿದ್ದಲ್ವ, ಇದು ಸ್ವಲ್ಪ ಬಿಸಿ ಆಗಲಿ, ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು.
ಇವಾಗ ಮೊಟ್ಟೆನ ಹೊಡೆದು ಬಿಟ್ಕೊಂಡಿದ್ದೀನಿ ನೋಡಿ. ಇವಾಗ ಅದು ಬೇಯಬೇಕು ಸ್ವಲ್ಪ, ಒಂದು ಸೈಡ್ ಸ್ವಲ್ಪ ಚೆನ್ನಾಗಿ ಬೇಯಲಿ. ಒಂದೊಂದೇ ಬಿಟ್ಕೊಂಡು ಈ ರೀತಿ ಬೇಯಿಸ್ಕೊಳ್ಳೋದು ಒಂಥರ. ಹಾಗೆ ನೀರೆಲ್ಲ ಹಾಕೋಂಗಿಲ್ಲ, ಹಾಗೆ ಸ್ವಲ್ಪ ಎಣ್ಣೆ ಬಿಟ್ಟು ಹಾಗೆ ಬಿಟ್ಟರೆ ಹಾಗೆಯೇ ಕೂತ್ಕೊಡುತ್ತೆ ಅದು. ಅದನ್ನು ಎತ್ತಿಟ್ಕೋಬೋದು ನೋಡಿ. ಆಲ್ರೆಡಿ ನಾನು ಇವಾಗ ಈ ಥರ ಮೂರನ್ನ ಎತ್ತಿ ಇಟ್ಕೊಂಡಿದ್ದೀನಿ. ಇನ್ನೊಂದು ನಮಗೆ ಎಷ್ಟು ಬೇಕೋ ಅಷ್ಟನ್ನ ಈ ರೀತಿ ಮಾಡ್ಕೋಬೋದು. ಸ್ವಲ್ಪ ಬೇಯ್ತಿದ್ದಂಗೆ ಸ್ವಲ್ಪ ದಬ್ಬ ಹಾಕಿದ್ರೆ ಸಾಕು, ಎರಡು ಕಡೆ ಈ ಥರ ಬೇಯುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ರೀತಿ, ಒಂಥರ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ನೀವು ಏನಾದ್ರು ಮಾಡ್ಕೋಬೇಕು ಅಂತಂದಾಗ ಬೇರೆ ಬಾಣಲೆಗಳಲ್ಲಿ ತವ ಮೇಲೆ ಆ ಥರ ಎಲ್ಲ ಹಾಕಿದ್ರೆ ಸ್ವಲ್ಪ ಸೀದೋಗುತ್ತೆ. ತವ ಮೇಲೆ ಮಾಡ್ಕೋಬೋದು, ಕಬ್ಬಿಣದ ಬಾಣಲೆಲ್ಲ ಸ್ವಲ್ಪ ಸೀದಂಗೆ ಆಗುತ್ತೆ. ಈ ರೀತಿ ನಾನ್ಸ್ಟಿಕ್ ತವದಲ್ಲೇ ಮಾಡ್ಕೊಳ್ಳಿ, ಸ್ವಲ್ಪ ಬೇಯಲಿ. ಈ ರೀತಿ ಎರಡು ಕಡೆನೂ ಕೂಡ ಸ್ವಲ್ಪ ಸ್ವಲ್ಪ ಬೇಯಿಸ್ಕೊಳ್ತೀನಿ. ನೀವು ಒಂದೊಂದೇ ಹಾಕಿ ಯಾರಪ್ಪ ಬೇಯಿಸ್ಕೊಂಡು ತುಪ್ಪ ಥರ ನಿಧಾನವಾಗಿ ತುಂಬ ಟೈಮ್ ಹಿಡಿಯುತ್ತೆ ಅಂತಂದರೆ ಇನ್ನೊಂದು ಕೆಲಸ ಮಾಡ್ಬೋದು ನೋಡಿ. ಒಂದೆರಡು ಮೂರು ಮೊಟ್ಟೆನೂ ಹೊಡೆದ್ಬಿಡ್ಬೋದು ಈ ರೀತಿ. ಇದು ಮೂರು ಮೊಟ್ಟೆನೇ ಹೊಡ್ಕೊಂಡ್ರೆ ನಾಲ್ಕು ಪೀಸಸ್ ಆಗುತ್ತೆ ನಮಗೆ. ಈ ರೀತಿ ಇದ್ದರೆ ಸ್ವಲ್ಪ ಉಪ್ಪಿನ ಈ ರೀತಿ ಉರಿದ್ಬಿಟ್ಟು ನೋಡಿ, ಇದು ಇದಿಲ್ಲ ಎಲ್ಲೂ ಹೋಗಲ್ಲ. ಇದರೊಳಗೆ ಕೇಕ್ ಥರ ಹಾಗೇ ಇರುತ್ತೆ, ನಾವು ಕಟ್ ಮಾಡ್ಕೋಬೋದು. ಈ ರೀತಿ ಮಾಡಿಬಿಡಿ ಹಿಂಗೆ ಅಂದರೆ, ಯಾಕೆಂದರೆ ಇದೆಲ್ಲ ಸ್ವಲ್ಪ ಕಡಲ್ಕೂ. ಮತ್ತು ಇವಾಗ ಇಲ್ಲಿ ಮೂರು ಮೊಟ್ಟೆ ಇದೆ ಅಲ್ವಾ ನೋಡಿ, ಇದು ಬೇಯುತ್ತೆ ಆರಾಮ್ಸು ಬೇಯುತ್ತೆ ನೋಡಿ. ತೋರಿಸ್ತೀನಿ ಹೆಂಗೆ ಕಟ್ ಮಾಡ್ಕೊಳ್ಳೋದು ಅಂತ ಕೂಡ. ತುಂಬ ಈಸಿಯಾಗಿ ಆಗಬೇಕು ಅಂತಂದರೆ ಕುಷ್ಮಾ ಓಕೆ ಜಾಣ ನೋಡಿ, ಇದು ಸ್ವಲ್ಪ ಬೇಯಲಿ. ಅಂದರೆ ನಾವು ಒಂದೇ ಥರ ಮಾಡ್ಕೊಂಡು ತಿಂದೆ ಏನು ಒಂಥರ, ಅದು ಯಾವಾಗಲೂ ಸಾಂಬಾರು ಮಾಡಿ ಮೊಟ್ಟೆ ಹೊಡೆದು ಬಿಟ್ಬಿಡೋದು, ಹಿಂಗೆಲ್ಲ ಮಾಡೋದಕ್ಕಿಂತ ಡಿಫ್ರೆಂಟಾಗಿ ಮಾಡಿದ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ. ಮನೇಲಿ ನೋಡಿ ಕೂಡ ಏನಪ್ಪ ಇಷ್ಟೊಂದು ಡಿಫ್ರೆಂಟ್ ಆಗಿದೆ, ಟೇಸ್ಟ್ ಕೂಡ ಚೆನ್ನಾಗಿದೆ ಅಂತ ಖುಷಿ ಪಡ್ಕೊಂಡು ಊಟ ಮಾಡ್ತಾರಲ್ವಾ. ಹಾಗಾಗಿ ಹೌದ ಕಂದ, ಹಾಂ ಕ್ವಾ ಕಂದ ತಿನ್ನಿ ಕುಪ್ಪನ್ ಪುಡಿ ಹಾಕಿದೆ ತಗೋ ಮನೆ ಆ ಮಾಡು ತಿದ್ಬಿಟ್ಟು ಹೇಳಿ ಹೇಗಿದೆ ಚೆನ್ನಾಗಿದೆಯಾ ತಗೋ ಮತ್ತೆ ತಿನ್ನು. ಬುಜ್ಜಿ ಬೇಬಿ ಹಾಗೆ ಫ್ರೈ ಮಾಡಿದಿರ ಅಂತ ತಿಂತಿದ್ದೇನೆ. ಅವನು ಮೊಟ್ಟೆ ಪ್ರಿಯ ಮೊದಲೇನೆ ನಮ್ಮನೇಲಿ ಖುಷ್ ಅಂತೂ. ಇದು ಇಷ್ಟು ಬೆಂದಿದೆ ಇವಾಗ, ಇದೆಲ್ಲ ಹಿಂಗಿದೆಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಿಬಿಡಿ, ಅದೆಲ್ಲೂ ಹೋಗೋದಿಲ್ಲ ನೋಡಿ. ಇದೆಲ್ಲೇ ಇರುತ್ತೆ ಈ ರೀತಿ ನೋಡಿ, ಕಟ್ ಮಾಡ್ಕೋಬೋದು. ದಬ ಅದು ಮಗ್ಚಾಕು ಕೂಡ ಕಟ್ ಮಾಡ್ಕೋಬೋದು, ಬೇಡ ಅಂದರೆ ನೀವು ಇಷ್ಟಕ್ಕೇ ಕಟ್ ಮಾಡ್ಕೋಬೋದು ನೋಡಿ. ಈ ರೀತಿ ಕಟ್ ಮಾಡ್ಕೊಂಡ ನಂತರ ಈ ರೀತಿ ಮುಗಿಸಾಕೊಳ್ಳಿ ಮತ್ತೆ ಒಂದ್ಸರಿ ಎಲ್ಲನೂ ಕೂಡ ಈ ರೀತಿ ಮುಗಿಸಾಕೋಬೋದು ನೋಡಿ. ಈ ಥರ ಬರುತ್ತೆ, ಇದನ್ನ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡ್ರೆ ನಾಲ್ಕು ಪೀಸ್ ಬರುತ್ತೆ ನೋಡಿ, ಮೂರು ಮೊಟ್ಟೆ ನಾಲ್ಕು ಪೀಸು ನೀಟಾಗಿ. ಇದೊಂದು ನಿಮಿಷ, ಒಂದು ನಿಮಿಷನೂ ಬೇಕಾಗಿಲ್ಲ ಈ ಸೈಡ್ ಬೈಲಿಕ್ಕೆ. ಇದಿಷ್ಟು ನಿಮಗೆ ಈ ರೀತಿ ಇಟ್ಕೊಂಡು ಮತ್ತೆ ಒಗ್ಗರಣೆ ಮಾಡ್ಕೊಳ್ತೀನಿ. ಈ ರೀತಿ ಎಲ್ಲನೂ ಮಾಡಿಟ್ಕೊಂಡಿದ್ದೀನಿ. ನೀವು ಅನ್ಬೋದು ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಆಯಿತು ಏನಪ್ಪ ಇದು ಅಂತ, ಆದರೂ ಒಂಥರ ಚೆನ್ನಾಗಿದೆ. ಓಕೆ, ಇವಾಗ ಇದೇ ಬಂಡೆಗೆ ನಾವು ಎಣ್ಣೆ ಹಾಕ್ಕೊಳ್ತಿದ್ದೀನಿ, ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದಿದೆ, ಈರುಳ್ಳಿ ಹಾಕೋಣ. ಈರುಳ್ಳಿ ಥರ ಫ್ರೈ ಮಾಡ್ಕೋಣ ಇವಾಗ. ಈರುಳ್ಳಿ ಏನು ಕೆಂಪು ಏನು ಫ್ರೈ ಮಾಡೋದು ಬೇಡ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗೇನೆ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಇವಾಗ ಫ್ರೈ ಆಗಿದೆ, ಶುಂಠಿ ಬೆಳ್ಳಿ ಪೇಸ್ಟ್ನ ಹಾಕ್ಕೊಳ್ತೀನಿ ನಾನು. ಸ್ವಲ್ಪ ಇವಾಗ ಇಷ್ಟ ಹಾಕೋಬೋಣ ಶುಂಠಿ ಬೆಳ್ಳಿ ಪೇಸ್ಟು. ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು ಬೆಳ್ಳುಳ್ಳಿ ಪೇಸ್ಟು ಎರಡೂ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ. ಇದು ಕೂಡ ಸ್ವಲ್ಪ ಫ್ರೈ ಆಗಬೇಕು ಹಸಿ ವಸನೆ ಹೋಗಿ. ಸ್ವಲ್ಪ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿತ್ತು. ಇವಾಗ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ದೇನೆ, ಟೊಮೊಟೊ ಎಲ್ಲನೂ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಕೊಡು ಸ್ವಲ್ಪ, ಇದು ಹಸಿ ವಾಸನೆ ಆಲ್ರೆಡಿ ನಾನು ಫ್ರೈ ಮಾಡ್ಕೊಂಡಿರೋದ್ರಿಂದ ಹಸಿ ವಾಸನೆ ಏನು ಅಂತ ಇಷ್ಟ ಆಗಿರಲ್ಲ, ಸ್ವಲ್ಪ ಆಗಿದೆ. ಇವಾಗ
ಮತ್ತೆ ನಾವು ಮಟನ್ ಎಲ್ಲ ಹಾಕ್ತೀವಲ್ಲ, ಮಟನ್ ಚಿಕನ್ ಎಲ್ಲ ಹಾಕ್ತೀವಲ್ಲ, ಅದೇ ಮಸಾಲೆ ನಮ್ಮ ಮನೇಲೆ ಮಾಡಿ ಇಟ್ಕೊಂಡಿರುವಂತ ಮಸಾಲೆನ ಹಾಕೊಳ್ತಾ ಇದ್ದೀನಿ. ನಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೋಣ. ಸ್ವಲ್ಪ ಹಾಲಿನ ಇವಾಗ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ನಮ್ಮ ನೀರು ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ತೆಳ್ಳಿಗೆ ಏನು ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಹೀಗೆ ಇರಲಿ. ಜಾಸ್ತಿ ಏನು ಬೇಯೋ ಅವಶ್ಯಕತೆ ಇಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಸಾಕಿಷ್ಟು ನೋಡಿ. ಇವಾಗ ಇದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಇದು ಸ್ವಲ್ಪ ಕುದಿ ಬರಬೇಕು, ಅದರ ನಂತರನೇ ಹಾಕೊಳ್ಳೋಣ. ನೋಡಿ ಇವಾಗ ಕುದೀತಾ ಇದೆ ಅಲ್ವಾ, ಇವಾಗ ಒಂದೊಂದಾಗಿ ಹಾಕೋಣ. ಬೇಕೋ ನೀವು ಇನ್ನೂ ನೀರು ಸೇರಿಸ್ಕೋಬೋದು, ಸಾಕಾಗುತ್ತೆ ಇದು ಗಟ್ಟಿಯನ್ನೇ ಚೆನ್ನಾಗಿರುತ್ತಲ್ವ. ಖುಷಿ ನೋಡಿ, ನಾನು ಒಂದೊಂದೇ ಪೀಸಾಗಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ತುಂಬ ಚೆನ್ನಾಗಿರುತ್ತೆ ಇದು. ನೀವು ಚಪಾತಿಗೆ ಪರೋಟ ಮಾಡ್ಕೊಳ್ತೀನಿ ಅಂದರೆ ಗ್ರೇವಿ ಅಂತೂ ವಾವ್ ಅನ್ನಂಗಿರುತ್ತೆ. ನಮ್ಮ ಖುಷಿಗಂತೂ ಎಮ್ಮೆ ಎಮ್ಮೆ ಯಾವಾಗ್ಲೂ. ಯಾಕೆ ಏನ್ ಮಾಡ್ಬೇಕು ಬಂದೆ? ನಿನ್ ನೋಡೋದು ಏನಿಲ್ಲ, ಇಲ್ಲಿ ರೆಡಿನೇ ಆಯ್ತೀನಿ ಏನು. ಓಕೆ, ಇವಾಗ ನೀಟಾಗಿ ಸ್ವಲ್ಪ ಕುದಿಬೇಕು, ಕುದೀಲಿ. ಏನೇ ಇವಾಗ ಕ್ಲೋಸ್ ಮಾಡಿಕೊಂಡು ಉರಿನ ಸ್ಲೋ ಮಾಡ್ಕೊಬಿಡ್ತೀನಿ ನಾನು. ಇದೇನು ಜಾಸ್ತಿ ಬೇಯೋಂಗಿಲ್ಲ ಅಲ್ವಾ, ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ಏನು ಬೇಯೋಂಗಿಲ್ಲ. ಸ್ವಲ್ಪ ಸಾಂಬಾರು ಏನಾದರೂ ಸ್ವಲ್ಪ ಬೇಯಲಿ, ಸ್ಲೋ ಮಾಡ್ಕೊಳ್ತೀನಿ. ಊರಿನ ಉಪ್ಪೆಲ್ಲ ಸರಿ ಇದೆಯಾ ಅಂತ ಒಂದ್ಸರಿ ನೋಡ್ಕೊಬಿಡಿ. ನಾನು ಹಾಕಿದ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಇದೆ. ಸ್ಲೋ ಉರಿ ಮಾಡಿಬಿಟ್ರೆ ಈ ಥರ ಮುಚ್ಚಿಬಿಟ್ಟು ನೋಡಿ ಬೇಯ್ತಾ ಇರುತ್ತಲ್ವ. ಹಾಗಾಗಿ ನೋಡೋಣ ಇವಾಗ ಬೆಂದಿದೆಯಾ ಅಂತ. ವಾವ್ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತಂದರೆ ಫುಲ್ಲು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಮತ್ತು ಚಪಾತಿ ಪರೋಟ ಎಲ್ಲ ಮಾಡಿದಾಗ ಅಂದರೆ ಇದನ್ನೆಲ್ಲ ನೋಡಿ ಈಗ ತೊಗೊಂಡಿದ್ರ ಜೊತೆ ಸೇರಿಸ್ಕೊಂಡು ತಿನ್ಬೋದು. ನಾನು ಇದು ಮಾಡಿರೋದು ನಿಜ, ಇವತ್ತು ಪರೋಟಕ್ಕೂಲ್ಲ ಚಪಾತಿಗೋಲ್ಲ, ಮಾಡಿರೋದು ರೈಸ್ಗೆನೆ. ತುಂಬ ಚೆನ್ನಾಗಿರುತ್ತೆ. ನಾವೇನು ಜಾಸ್ತಿ ಗ್ರೇವಿ ಸಾಂಬಾರದೇನು ತಿನ್ನಲ್ಲ, ನಮ್ಗೆ ಈ ಥರ ಇದ್ರೇ ಸಾಕು. ನನಗೆ ಸೈಡ್ಗೆ ಏನು ನೋಡಿ ಇಷ್ಟು ಇದ್ಬಿಟ್ಟು ಒಂದು ಅದೊಂದು ಎಗ್ ಹಾಕೋಬಿಟ್ರೆ ಸಾಕು, ಇದೊಂದು ಬೇಜಾರು ನಮಗೆ. ಸೂಪರಾಗಿ ಬಂದಿದೆ. ಇನ್ನೊಂದು 2 ನಿಮಿಷ ಇದೆ ಸ್ಲೋ ಊರಿನಲ್ಲಿ, ಅದು ಸಾಂಬಾರು ಸ್ವಲ್ಪ ಕುದಿಬೇಕಲ್ವ, ಹಾಗಾಗಿ ಕುದಿಸ್ಕೊಬಿಡ್ತೀನಿ. ಇನ್ನೊಂದು 2 ನಿಮಿಷ ಅಷ್ಟೇ ರೆಡಿ ಆಗೋಗುತ್ತೆ. ಓಕೆ ನೋಡಿ, ಗ್ರೇವಿ ಸೂಪರಾಗಿ ಬಂದಿದೆ. ಎಗ್ ಗ್ರೇವಿ ಪರೋಟಗೆ ಚಪಾತಿಗಂತೂ ವಾವ ಆಗಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ಕಳೆದೋಗ್ಬಿಡ್ತೀರ, ಯಾರಿಗಾದರೂ ಮಾಡ್ಕೊಟ್ಬಿಟ್ರೆ ಅವರಂತೂ ಕಳೆದೋಗ್ಬಿಡ್ತಾರೆ. ಹಂಗಿದೆ, ನಿಮ್ಮನೆಗಳಲ್ಲೂ ಕೂಡ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ನಾನು ರೈಸ್ಗೆನೆ ಮಾಡ್ಕೊಂಡದ್ದು ಬಿಸಿ ಬಿಸಿ ಅನ್ನದ ಜೊತೆ, ಪಕ್ಕದಲ್ಲಿ ಸೈಡ್ಸ್ ಈರುಳ್ಳಿ ಸೌತೆಕಾಯಿ ಮತ್ತು ಎಗ್ ಸಖತ್ತಾಗಿದೆ. ನಿಮ್ಮನೇಲಿ ಒಂದ್ಸರಿ ಮಾಡಿ ಯಾವ ಥರ ಇತ್ತು ಥರ ನನಗೆ ಕನ್ನಡದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಬಾಯ್. ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಬಾಯ್. ಹೀಗೆ ಮುಂದಿನ ವಿಡಿಯೋವಲ್ಲಿ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಬರ್ತಾ ಇರುತ್ತೆ.